ನಾವು ಅನಗತ್ಯವಾಗಿ ಯಾರನ್ನು ಕೂಡ ಅವರ ಖಾಸಗಿ ಜೀವನದಲ್ಲಿ ಅವರ ಪೊಲೀಸ್ನವರು ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಏನು ಮಾಡಬೇಕು? ಆ ಕಂಪ್ಲೇಂಟ್ ತಗೊಂಡು ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಚಾರ್ಜ್ ಶೀಟ್ ಹಾಕುವಂಥದ್ದಲ್ಲಿದ್ದರೆ ಅದನ್ನು ಮಾಡ್ತಾರೆ, ಇಲ್ಲಾಂದರೆ ಕೈ ಬಿಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಅವರಿಗೆ. ಅದನ್ನು ಮಾಡಬಾರ್ದು ಅಂತಂದರೆ ಇನ್ನು ಪೊಲೀಸ್ ಇಲಾಖೆ ಹಾಕಿರಬೇಕು. ಎಲ್ಲೋ ಅಲ್ಲಿ ಇಲ್ಲಿ ಒಂದೇನಾದರೂ ನ್ಯೂನತೆಗಳು ಕಂಡು ಬಂದರೆ ಅದನ್ನು ನಮ್ಮ ಗಮನಕ್ಕೆ ತರಲಿ, ನಾವು ಅದನ್ನು ಸರಿಪಡಿಸೋಣ. ಆದರೆ ಯಾರೂ ನಾವು ಮಾತಾಡಿಸ್ಬಾರ್ದು, ಅವರು ಆ ಪಕ್ಷದವರು ಈ ಪಕ್ಷದವರು ಯಾವ ಪಕ್ಷದವರು ಅಂತೇಳಿ ನಾವು ನೋಡೋದಕ್ಕೆ ಹೋಗೋದಿಲ್ಲ. ಯಾರು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅದನ್ನು ಮಾಡ್ತಾರೆ. ಒಂದು ವೇಳೆ ಅದು ಮಾಡಲಿಲ್ಲ ಅಂದರೆ ನಮಗೆ ಸಮಾಜದಲ್ಲಿ ಅಶಿಸ್ತು, ಸಮಾಜದಲ್ಲಿ ಎಲ್ಲ ರೀತಿಯ ಘಟನೆಗಳು ನಡೆಯುತ್ತವೆ. ಅದಕ್ಕೆ ಪೊಲೀಸ್ ಇಲಾಖೆ ಇರೋದು. ನಾವು ಅನಗತ್ಯವಾಗಿ ಯಾರನ್ನು ಕೂಡ ಅವರ ಖಾಸಗಿ ಜೀವನದಲ್ಲಿ ಅವರ ಪೊಲೀಸ್ನವರು ಇಂಟರ್ಫಿಯರ್ ಆಗಕ್ಕೆ ಹೋಗೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ಇಲಾಖೆ ಏನು ಮಾಡಬೇಕು? ಆ ಕಂಪ್ಲೇಂಟ್ ತಗೊಂಡು ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು FIR ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಚಾರ್ಜ್ ಶೀಟ್ ಹಾಕುವಂಥದ್ದಲ್ಲಿದ್ದರೆ ಅದನ್ನು ಮಾಡ್ತಾರೆ, ಇಲ್ಲಾಂದರೆ ಕೈ ಬಿಡ್ತಾರೆ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಅವರಿಗೆ. ಅದನ್ನು ಮಾಡಬಾರ್ದು ಅಂತಂದರೆ ಇನ್ನು ಪೊಲೀಸ್ ಇಲಾಖೆ ಹಾಕಿರಬೇಕು. ಎಲ್ಲೋ ಅಲ್ಲಿ ಇಲ್ಲಿ ಒಂದೇನಾದರೂ ನ್ಯೂನತೆಗಳು ಕಂಡು ಬಂದರೆ ಅದನ್ನು ನಮ್ಮ ಗಮನಕ್ಕೆ ತರಲಿ, ನಾವು ಅದನ್ನು ಸರಿಪಡಿಸೋಣ. ಆದರೆ ಯಾರೂ ನಾವು ಮಾತಾಡಿಸ್ಬಾರ್ದು, ಅವರು ಆ ಪಕ್ಷದವರು ಈ ಪಕ್ಷದವರು ಯಾವ ಪಕ್ಷದವರು ಅಂತೇಳಿ ನಾವು ನೋಡೋದಕ್ಕೆ ಹೋಗೋದಿಲ್ಲ. ಯಾರು ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಇದೆ, ಅದನ್ನು ಮಾಡ್ತಾರೆ. ಒಂದು ವೇಳೆ ಅದು ಮಾಡಲಿಲ್ಲ ಅಂದರೆ ನಮಗೆ ಸಮಾಜದಲ್ಲಿ ಅಶಿಸ್ತು, ಸಮಾಜದಲ್ಲಿ ಎಲ್ಲ ರೀತಿಯ ಘಟನೆಗಳು ನಡೆಯುತ್ತವೆ. ಅದಕ್ಕೆ ಪೊಲೀಸ್ ಇಲಾಖೆ ಇರೋದು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.